ನಮಸ್ಕಾರ ಸ್ನೇಹಿತರೆ, ನಾವೀ ದಿನ ಈ ವಿಡಿಯೋದಲ್ಲಿ ತುಂಗಭದ್ರಾ ಜಲಾಶಯದ ವಿಚಾರವನ್ನು ಚರ್ಚಿಸೋಣ. ಹಾಗೆಯೇ ಈ ತುಂಗಭದ್ರೆ ತನ್ನ ಸಮಸ್ಯೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗದ ಅತಿದೊಡ್ಡ ನದಿಯಾದ ಕೃಷ್ಣಾ ನದಿಯ ಜೊತೆಗೂ ಹಂಚಿಕೊಂಡಿದ್ದಾಳೆ. ಅದು ಹೇಗೆ ಎನ್ನುವ ವಿಚಾರವನ್ನು ನಾವೀ ದಿನ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಅಂದ ಹಾಗೆ ಸ್ನೇಹಿತರೆ, ತುಂಗಭದ್ರಾ ಜಲಾಶಯದ 19ನೇ ಗೇಟ್ನ ಚೈನ್ ಕಟ್ಟಾದ ವಿಚಾರ ತುಂಗಭದ್ರಾ ಜಲಾನಯನ ಭಾಗದ ರೈತರಿಗೆ ಕಾಡ್ಗಿಚ್ಚಿನಂತೆ ಹಬ್ಬಿ ಇದು ಪರ ವಿರೋಧದ ಚರ್ಚೆಗೂ ಕಾರಣವಾಗಿದೆ. ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು, ಈ ಡ್ಯಾಮ್ 70 ವರ್ಷದ ಹಳೆಯದು, ಹಾಗಾಗಿ ಇಂತಹ ಸಮಸ್ಯೆಗಳು ಕಂಡುಬರುವುದು ಆಕಸ್ಮಿಕ ಎಂದು ಹೇಳಿದ್ದಾರೆ. ಹಾಗಾಗಿ ನಾವು ಟಿವಿ ಬೋರ್ಡ್ನ ಅಧಿಕಾರಿಗಳನ್ನು ಹೊಣೆ ಮಾಡಲು ಸಾಧ್ಯವಿಲ್ಲ ಎಂದು ಕೂಡ ಹೇಳ್ತಾರೆ. ಇನ್ನು ರೈತರು ಮತ್ತು ಜನಸಾಮಾನ್ಯರು ಇದು ಟಿವಿ ಬೋರ್ಡ್ನ ಉನ್ನತ ಮಟ್ಟದ ಅಧಿಕಾರಿಗಳ ಬೇಜವಾಬ್ದಾರಿ ಎಂದು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಕಾರಣ, ಕಳೆದ ವರ್ಷ ಡೆಡ್ ಸ್ಟೋರೇಜ್ ತಲುಪಿದ್ದ ತುಂಗಭದ್ರಾ ಜಲಾಶಯ ಈ ವರ್ಷ ಸಂಪೂರ್ಣವಾಗಿ ಭರ್ತಿಯಾಗಿ ಲಕ್ಷಾಂತರ ಕ್ಯೂಸೆಕ್ಸ್ನಷ್ಟು ನೀರನ್ನು ಆಂಧ್ರಪ್ರದೇಶದ ಶ್ರೀಶೈಲಂ ಡ್ಯಾಮ್ಗೆ ಹರಿಸಲಾಗಿತ್ತು. ಅಲ್ಲಿಯೂ ಕೂಡ ಶ್ರೀಶೈಲಂ ಡ್ಯಾಮ್ ಭರ್ತಿಯಾಗಿ ನಾಗಾರ್ಜುನ ಸಾಗರ ಜಲಾಶಯಕ್ಕೂ ನೀರನ್ನು ಹರಿಬಿಡಲಾಗಿತ್ತು. ಪರಿಸ್ಥಿತಿ ಹೀಗಿರುವಾಗ ತುಂಗಭದ್ರಾ ಜಲಾಶಯದ ಒಂದು ಗೇಟ್ನ ಚೈನ್ ಕಟ್ ಆಗಿದೆ, ಹಾಗಾಗಿ ಹಾನಿಗೊಳಗಾದ ಗೇಟ್ಗೆ ಒತ್ತಡ ಕಡಿಮೆ ಮಾಡಲು ಜಲಾಶಯದ ಎಲ್ಲ ಗೇಟ್ಗಳಿಂದ ನೀರು ನದಿಗೆ ಹರಿಸಿ ಸುಮಾರು 65 TMCಯಷ್ಟು ನೀರನ್ನು ಖಾಲಿ ಮಾಡಿ ಗೇಟ್ ಅಳವಡಿಸುವ ಕಾರ್ಯ ಮಾಡಬೇಕಿದೆ ಎನ್ನುವುದು ಮಾತ್ರ ಈ ಭಾಗದ ರೈತರಿಗೆ ಅರಗಿಸಿಕೊಳ್ಳಲು ಕಷ್ಟ ಸಾಧ್ಯವಾಗಿದೆ. ಇದೇ ವಿಚಾರದ ಬಗ್ಗೆ ಸಾಕಷ್ಟು ನೊಂದಿರುವ ರೈತರು ತುಂಗಭದ್ರಾ ಜಲಾಶಯದ ಸಮಸ್ಯೆಗಳಿಗೆ ಮುಕ್ತಿ ನೀಡಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಮತ್ತಷ್ಟು ನೊಂದಿರುವ ಕೆಲ ರೈತರು ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ನ್ಯಾಯ ಒದಗಿಸಿ ಕೊಡಿ ಎಂದು ಕೂಡ ಕೇಳ್ತಾ ಇದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಸಾಕಷ್ಟು ರೈತ ಜನಸಾಮಾನ್ಯರ ಒಡಲನ್ನು ತಂಪಾಗಿಸಿದ ಈ ತುಂಗಭದ್ರೆ ಒಡಲಿಗೆ ಬೆಂಕಿ ಬೀಳುವ ಸನ್ನಿವೇಶಗಳು ನಡೆಯುತ್ತಲೇ ಇರುತ್ತವೆ. ಇದರಿಂದಾಗಿ ಈ ತುಂಗಭದ್ರೆ ಏಕಾಂಗಿಯಾಗಿ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾಳೆ ಎಂದು ಭಾಸವಾಗುತ್ತಿದೆ. ಇನ್ನು ಈ ತುಂಗಭದ್ರೆ ತನಗಾಗುತ್ತಿರುವ ಅನ್ಯಾಯ ಸರಿಪಡಿಸಿಕೊಳ್ಳಲು ಕೃಷ್ಣೆಯನ್ನು ಎಂದೂ ಕೂಡ ಕೈಬಿಡಬಾರದು. ಏಕೆಂದರೆ ಕೃಷ್ಣಾ ನದಿ ದಕ್ಷಿಣ ಭಾರತದ 2ನೇ ಅತಿದೊಡ್ಡ ನದಿಯಾಗಿದೆ, ಹಾಗೂ ಕರ್ನಾಟಕದ ಅತಿದೊಡ್ಡ ನದಿ ಕೃಷ್ಣಾ ನದಿಯಾಗಿದೆ. ಹಾಗಾಗಿ ಈ ಕೃಷ್ಣ ಮತ್ತು ತುಂಗಭದ್ರೆ ಒಗ್ಗಟ್ಟಾಗಿ ಹೋರಾಡಿ ತನ್ನ ಒಡಲಲ್ಲಿರುವ ರೈತರ ಜನಸಾಮಾನ್ಯರಿಗೆ ಜೀವನ ಕಟ್ಟಿಕೊಳ್ಳಲು ನೆರವಾಗಬೇಕಿದೆ. ಅಂದ ಹಾಗೆ ರೈತರು ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿರುವುದು ಸ್ವಾಗತಾರ್ಹ. ಏಕೆಂದರೆ ಈ ತುಂಗಭದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಿಸಿದ್ದು ಮತ್ತು ಕರ್ನಾಟಕದ ಅತಿದೊಡ್ಡ ನದಿಯಾದ ಕೃಷ್ಣಾ ನದಿಯ ಪ್ರಮುಖ ಉಪನದಿಯೂ ಕೂಡ ಈ ತುಂಗಭದ್ರಾ. ಸ್ನೇಹಿತರೆ, ಇದು ಗಂಭೀರ ವಿಚಾರವೇ ಆಗಿದೆ. ಪದೇ ಪದೇ ಚಿಕ್ಕ ಪುಟ್ಟ ವಿಷಯಗಳಿಗೆ ಗಮನಹರಿಸುವ ನಾವು ಈ ಕೃಷ್ಣಾ ತುಂಗಭದ್ರಾ ನದಿಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕಿದೆ. ಅಂದಹಾಗೆ ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣ ಹಾಗೂ ಕರ್ನಾಟಕ ರಾಜ್ಯಗಳು ಭಾಷೆ, ನೆಲ, ಜಲ ಹೀಗೆ ಅನೇಕ ವಿಚಾರದಲ್ಲಿ ಸಹೋದರತ್ವ ಭಾವನೆಯನ್ನು ಹೊಂದಿದೆ. ಆದರೆ ನೀರಾವರಿ ವಿಚಾರದಲ್ಲಿ ಮಾತ್ರ ಆಂಧ್ರ ಪ್ರದೇಶ, ತೆಲಂಗಾಣ ಸಿಂಹ ಪಾಲನ್ನು ಪಡೆಯುತ್ತಿವೆ. ಅದನ್ನು ತಿಳಿಯಬೇಕೆಂದರೆ ನಾವು ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತ ಕಡೆ ಗಮನ ಕೊಡುವ ಅಗತ್ಯವಿದೆ. ಅಂದ ಹಾಗೆ ಸ್ನೇಹಿತರೆ, ಈ ಕೃಷ್ಣಾ ನದಿ ಹಾಗೂ ಇದರ ಉಪನದಿಗಳ ನೀರು ಹಂಚಿಕೆ ವಿಚಾರದಲ್ಲಿ ಭಾರತ ಸರ್ಕಾರ ಮೊಟ್ಟ ಮೊದಲು 1969 ಕೃಷ್ಣಾ ಜಲವಿವಾದ ನ್ಯಾಯಾಧೀಕರಣ ರಚನೆ ಮಾಡುತ್ತದೆ. ಇದರ ಅಧ್ಯಕ್ಷತೆಯನ್ನು BS ಬಚಾವತ್ ಅವರು ವಹಿಸಿಕೊಂಡಿರ್ತಾರೆ. ಇವರು 1973 ಅಂತಿಮ ತೀರ್ಪನ್ನು ನೀಡ್ತಾರೆ. ಈ ತೀರ್ಪಿನ ಪ್ರಕಾರ ಎ ಸ್ಕೀಮ್ನಲ್ಲಿ ಕರ್ನಾಟಕ 743 TMC, ಆಂಧ್ರ ಪ್ರದೇಶ 811 TMC ಮತ್ತು ಮಹಾರಾಷ್ಟ್ರ 585 TMCಯಷ್ಟು ನೀರನ್ನು ಬಳಸಲು ಅವಕಾಶ ಇದೆ ಎಂದು ಬಚಾವತ್ ಆಯೋಗ ತನ್ನ ತೀರ್ಪಿನಲ್ಲಿ ಹೇಳಿರುತ್ತದೆ. ಮತ್ತು ಎ ಸ್ಕೀಮ್ನಲ್ಲಿ ನೀರು ಹಂಚಿಕೆಯಾಗಿ ಹೆಚ್ಚುವರಿಯಾಗಿ ಉಳಿದ ನೀರನ್ನು ಬಿ ಸ್ಕೀಮ್ನ ಅಡಿಯಲ್ಲಿ ಆಂಧ್ರ ಪ್ರದೇಶ 330 TMC ನೀರು ಬಳಸಿಕೊಳ್ಳಬಹುದು ಎಂದು ಈ ತೀರ್ಪಲ್ಲಿ ಹೇಳಿರುತ್ತದೆ. ಇನ್ನು ಬಿ ಸ್ಕೀಮ್ನಲ್ಲಿ ಬರುವ ನೀರಿಗೆ ಆಂಧ್ರ ಪ್ರದೇಶದ ಯಾವುದೇ ಅಧಿಕಾರ ಇಲ್ಲ ಎಂದು ಕೂಡ ಈ ಬಚಾವತ್ ಆಯೋಗ ಹೇಳಿರುತ್ತದೆ. ಇದು ಬಚಾವತ್ ಆಯೋಗ ಹಿಂದೆ ಪ್ರಸಿದ್ಧವಾಗುತ್ತದೆ.
ಈ ತೀರ್ಪನ್ನು ಭಾರತ ಸರ್ಕಾರ ತನ್ನ ಗೆಜೆಟ್ನಲ್ಲಿ 1976 ಪ್ರಕಟ ಮಾಡುತ್ತದೆ. ಅಂದ ಹಾಗೆ ಸ್ನೇಹಿತರೆ, 2000 ಹೆಚ್ಚುವರಿ ನೀರಿನ ಹಂಚಿಕೆ ವಿಚಾರದಲ್ಲಿ ರಾಜ್ಯಗಳು ಮತ್ತೆ ನ್ಯಾಯಾಧೀಕರಣ ರಚನೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತವೆ. ಕೇಂದ್ರ ಸರ್ಕಾರ ಮತ್ತೊಮ್ಮೆ 2004 ಕೃಷ್ಣ ಜಲ ವಿವಾದ ನ್ಯಾಯಾಧೀಕರಣ ಆಯೋಗವನ್ನು ರಚನೆ ಮಾಡುತ್ತದೆ. ಇದರ ಅಧ್ಯಕ್ಷತೆಯನ್ನು ಬ್ರಿಜೇಶ್ ಕುಮಾರ್ ಇವರು ವಹಿಸಿಕೊಂಡಿರ್ತಾರೆ. ಈ ಆಯೋಗವು 2013 ಅಂತಿಮ ತೀರ್ಪನ್ನು ನೀಡುತ್ತದೆ. ಈ ಆಯೋಗದ ಪ್ರಕಾರ ಕರ್ನಾಟಕಕ್ಕೆ 907 ನೀರನ್ನು ಬಳಸಿಕೊಳ್ಳಲು ಅವಕಾಶ ಇದೆ, ಹಾಗೂ ಆಂಧ್ರ ಪ್ರದೇಶಕ್ಕೆ 1005, ಮಹಾರಾಷ್ಟ್ರಕ್ಕೆ 606 ನೀರನ್ನು ಬಳಸಿಕೊಳ್ಳೋಕ್ಕೆ ಅವಕಾಶ ಇದೆ ಎಂದು ಈ ಆಯೋಗವು ತೀರ್ಪು ನೀಡಿರುತ್ತದೆ. ಈ ತೀರ್ಪು 2050 ಜಾರಿಯಲ್ಲಿರುತ್ತದೆ. ಅಂದ ಹಾಗೆ ಸ್ನೇಹಿತರೆ, ಕರ್ನಾಟಕ ಸರ್ಕಾರವು ಈ ಕೃಷ್ಣಾ ಜಲ ವಿವಾದ ನ್ಯಾಯಾಧೀಕರಣ ಆಯೋಗವು ನೀಡಿದ ತೀರ್ಪಿನ ಮೇರೆಗೆ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಉದ್ದೇಶದಿಂದ 1994 ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಕಾರ್ಯಗತಗೊಳಿಸುವ ಉದ್ದೇಶದಿಂದ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತವನ್ನು ಸ್ಥಾಪಿಸಿದೆ. ಅಂದ ಹಾಗೆ ಸ್ನೇಹಿತರೆ, ಈ ಕೃಷ್ಣಾ ಜಲ ವಿವಾದ ನ್ಯಾಯಾಧೀಕರಣ ತೀರ್ಪಿನ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕವು ಒಟ್ಟು 907 ನೀರನ್ನು ಬಳಸಿಕೊಳ್ಳಲು ಅವಕಾಶ ಇದೆ. ಆದರೆ ನಾವು ಎಲ್ಲ ಜಲಾಶಯಗಳಿಂದಲೂ 471 ನೀರನ್ನು ಮಾತ್ರ ಬಳಸಿಕೊಳ್ಳುತ್ತಿದ್ದೇವೆ. ಇದರಲ್ಲಿ ನಾವು ಆಲ್ಮಟ್ಟಿ, ತುಂಗಭದ್ರಾ, ಭದ್ರಾ ಮತ್ತು ಘಟಪ್ರಭಾದಂತಹ ಪ್ರಮುಖ ಜಲಾಶಯಗಳಿಂದಲೇ 350 ನೀರನ್ನು ಸಂಗ್ರಹಿಸಿದರೆ, ಇನ್ನು ಚಿಕ್ಕ ಪುಟ್ಟ ಜಲಾಶಯಗಳಿಂದ 121 ನೀರನ್ನು ಸಂಗ್ರಹಿಸುತ್ತೇವೆ. ಅಂದಹಾಗೆ ಇನ್ನು ನಾವು ಬಳಸಬಹುದಾದ 436 ನೀರು ಅನಾವಶ್ಯಕವಾಗಿ ಆಂಧ್ರಕ್ಕೆ ಹರಿಬಿಡುತ್ತಿದ್ದೇವೆ. ಇದರ ಜೊತೆಗೆ ಮುಂಗಾರಲ್ಲಿ ಕಲ್ಯಾಣ ಕರ್ನಾಟಕದ ಅನೇಕ ಜಿಲ್ಲೆಗಳು ಪ್ರವಾಹದ ಪರಿಸ್ಥಿತಿಯನ್ನು ಅನುಭವಿಸುತ್ತಲೇ ಇರುತ್ತವೆ. ಹಾಗೆಯೇ ಬೆಳೆ ನಷ್ಟ, ಜನ ಜಾನುವಾರುಗಳಿಗೆ ಕಷ್ಟವಾಗುತ್ತಿರುತ್ತದೆ. ಇನ್ನು ಬೇಸಿಗೆ ಬಂತೆಂದರೆ ಕುಡಿಯುವ ನೀರಿಗೂ ಕೂಡ ನಾವು ಪರಿತಪಿಸುತ್ತಿರ್ತೇವೆ. ಇನ್ನು ನಾವು ಬಳಸಿಕೊಳ್ಳಲು ಅವಕಾಶವಿರುವ 436 ನೀರನ್ನು ನಾವು ಬಳಸಿಕೊಳ್ಳುತ್ತಿಲ್ಲ. ನಮ್ಮ ಸರ್ಕಾರಗಳು ಇದರ ಬಗ್ಗೆ ಗಮನ ಹರಿಸಬೇಕಿದೆ. ಇರುವ ನೀರನ್ನಾದರೂ ಸಮರ್ಪಕವಾಗಿ ಬಳಸಿಕೊಳ್ಳೋಣ ಎಂದರೆ ನಮ್ಮಲ್ಲಿ ಅನೇಕ ಸಮಸ್ಯೆಗಳಿವೆ. ಉದಾಹರಣೆಗೆ, ತುಂಗಭದ್ರಾ ಜಲಾಶಯದ 19 ಗೇಟ್ನ ಚೈನ್ ಕಟ್ಟಾಗಿ ಸಂಗ್ರಹಿಸಿದ ನೀರನ್ನು ಅನಿವಾರ್ಯವಾಗಿ ಕಳೆದುಕೊಳ್ಳುತ್ತಿದ್ದೇವೆ. ಹಾಗೆಯೇ ಜಲಾಶಯಗಳಿಂದ ನೀರು ಹರಿಸಲು ನಿರ್ಮಿಸಿದ ಕಾಲುವೆಗಳು ಕೆಟ್ಟು ಹೋಗುತ್ತಿವೆ. ಕಾಲುವೆಗಳ ಕೊನೆಯ ಭಾಗದ ರೈತರಿಗೆ ನೀರು ಮುಟ್ಟುತ್ತಿಲ್ಲ. ಇಂತಹದ್ದೇ ಸಮಸ್ಯೆಗಳನ್ನು ನಾವು ಪ್ರತಿ ವರ್ಷವೂ ಎದುರಿಸುತ್ತಿದ್ದೇವೆ. ಸರ್ಕಾರಗಳು ಕಾವೇರಿ ನೀರು ನಿಗಮದ ಕಡೆ ಕೊಟ್ಟ ಗಮನವನ್ನು ಕೃಷ್ಣಾ ಭಾಗ್ಯ ಜಲ ನಿಗಮದ ಕಡೆ ಯಾಕೆ ಕೊಡುತ್ತಿಲ್ಲ ಎನ್ನುವುದು ಕಲ್ಯಾಣ ಕರ್ನಾಟಕ ಭಾಗದ ಜನರ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಹೀಗೆ ಇನ್ನು ಅನೇಕ ನೀರಾವರಿ ವಿಚಾರಗಳನ್ನು ನಾವು ಈ ಯೂಟ್ಯೂಬ್ ಚಾನಲ್ನಲ್ಲಿ ಚರ್ಚಿಸೋಣ. ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಬ್ಬ ಪ್ರಜೆಗೂ ಮುಟ್ಟುವವರೆಗೂ ಶೇರ್ ಮಾಡಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಇದೇ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರವನ್ನು ದೀರ್ಘವಾಗಿ ಚರ್ಚಿಸೋಣ. ಧನ್ಯವಾದಗಳು.